ಕರಡಿ ಕಾಡಾನೆ ಇಲ್ಲಿ ನೋಡ್ತಾ ಇರ್ಬೋದು, ಬೈಕ್ ನಲ್ಲಿ ಬರುವಂತ ವ್ಯಕ್ತಿಯ ಮೇಲೆ ಅಟ್ಯಾಕ್ ಮಾಡಿದೆ. ಸೊ ಕರಡಿ ಕಾಡಾನೆ ಎದುರುಗಡೆಯಿಂದ ಅಪೋಸಿಟ್ ನಿಂದ ಬರ್ತಾ ಇರುತ್ತೆ, ಕಡೆಯಿಂದ ಬೈಕ್ ನಲ್ಲಿ ಬರ್ತಾ ಇರ್ತಾರೆ. ಆ ವ್ಯಕ್ತಿಗೆ ಗೊತ್ತಾಗುತ್ತೆ ಇದು ಕರಡಿ ಕಾಡಾನೆ ಡೇಂಜರಸ್ ಅಂತ. ಇಮಿಡಿಯೇಟ್ ಏನ್ ಮಾಡ್ತಾರೆ, ಅವ್ರು ಯೂ ಟರ್ನ್ ನೋಡೋದು ಹಾಗೆ ಸ್ಪೀಡ್ ಅಪ್ ಮಾಡ್ತಾರೆ, ಕರಡಿಗೆ ಸಿಗೋದಿಲ್ಲ ಹಾಗೆ ಬೇಗ ಎಸ್ಕೇಪ್ ಆಗ್ತಾರೆ. ಸೊ ಕರಡಿ ಕೂಡ ಸ್ವಲ್ಪ ದೂರ ಓಡಿಸ್ಕೊಂಡ್ ಬರುತ್ತೆ, ನಂತರದಲ್ಲಿ ಅದು ಕಾಡು ಒಳಗಡೆ ಅಂದ್ರೆ ರೋಡ್ ಅನ್ನ ಕ್ರಾಸ್ ಮಾಡಿ ಒಳಗಡೆ ಹೊರಟೋಗುತ್ತೆ, ಕಾಫಿ ಎಸ್ಟೇಟ್ ಒಳಗಡೆ ಹೋಗುತ್ತೆ. ಸೊ ಇದು ಕರಡಿ ಕಾಡನೆ ತುಂಬಾನೇ ಡೇಂಜರಸ್ ಮತ್ತೆ ತುಂಬಾನೇ ಅಪಾಯಕಾರಿ. ಇದ್ರ ಮುಂದೆ ಯಾರೇ ನಿಂತರೂ ಕೂಡ ಅಷ್ಟೇ, ನಿಲ್ಲಕ್ಕೂ ಕೂಡ ಆಗೋದೇ ಇಲ್ಲ ಬಿಡಿ. ಸೊ ಅಷ್ಟರ ಮಟ್ಟಿಗೆ ಚಾರ್ಜ್ ಮಾಡುವಂತದ್ದು, ಒಟ್ಟಾಡಿಸುವುದು ಎಲ್ಲವನ್ನು ಕೂಡ ಮಾಡುತ್ತೆ. ಮನುಷ್ಯರನ್ನ ಕಂಡ್ರೆ ಒಂದು ಕರಡಿ ಕಾಡನೆಗೆ ಒಂದ್ ಚೂರು ಕೂಡ ಆಗೋದೇ ಇಲ್ಲ. ಆದ್ರೆ ಭೀಮ ಆಗಲ್ಲ, ತುಂಬಾನೇ ಶಾಂತ ಸ್ವಭಾವದ ಅವನು. ಅಲ್ಲಿ ಆ ಕಡೆ ಮನುಷ್ಯ ನಿಂತಿದ್ರು ಕೂಡ ಏನು ಮಾಡಲ್ಲ, ಅವನ ಪಡೆಗೆ ಅವನು ಹೋಗ್ತಾನೆ, ಮಾತನಾಡಿಸೋದು ಇಲ್ಲ, ಅವನ ಪಡೆಗೆ ಅವನು ಹೊರಟೋಗ್ತಾನೆ. ಆದ್ರೆ ಕರಡಿ ಕಾಡನೆ ಇದೆಯಲ್ಲ ಅಟ್ಟಾಡಿಸಿ ಬಿಡುತ್ತೆ, ಮಾತನಾಡಿಸೋದಿರ್ಲಿ, ಓಡಿಸ್ಕೊ ಬಂದ್ಬಿಡುತ್ತೆ, ಒಂದ್ ವೇಳೆ ಏನಾದ್ರೂ ಸಿಕ್ಕಿದ್ರೆ ಮುಗೀತು ಕತೆ ಅನ್ಕೊಳ್ಳಿ. ಸೊ ಅಷ್ಟು ಡೇಂಜರಸ್ ಆಗಿರುತ್ತೆ ಕರಡಿ ಕಾಡನೆ. ಹೀಗಾಗಿ ಒಂದು ಕರಡಿ ಕಾಡನೆ ಬಗ್ಗೆ ಎಲ್ಲರಿಗೂ ಕೂಡ ಮಾಹಿತಿ ಗೊತ್ತಿದೆ. ಜೊತೆಗೆ ಯಾರಾದ್ರೂ ಕರಡಿ ಕಾಡನೆ ನೋಡಿದ್ರೆ ದೂರನೇ ನಿಂತ್ಕೋತಾರೆ, ಜೊತೆಗೆ ದೂರದಿಂದ ಓಡೇ ಬಿಡ್ತಾರೆ, ಹತ್ತಿರಕ್ಕಂತೂ ಹೋಗುವಂತ ಪ್ರಯತ್ನ ಯಾರು ಕೂಡ ಮಾಡೋದಿಲ್ಲ. ಯಾವಾಗ್ಲೂ ಕೂಡ ಈ ಒಂದು ಕರಡಿ ಕಾಡನೆ ತುಂಬಾನೇ ಕೋಪದಲ್ಲಿರುತ್ತೆ, ಅದರಲ್ಲೂ ಈಗ ಮದ ಬಂದಿರುವಂತ ಕಾರಣ ಇನ್ನಷ್ಟು ಬಲಶಾಲಿ, ಜೊತೆಗೆ ಇನ್ನಷ್ಟು ಕೋಪ ಕೂಡ ಜಾಸ್ತಿ ಆಗಿರುತ್ತೆ. ಹೀಗಾಗಿ ಯಾರು ಕೂಡ ಕರಡಿ ಪಕ್ಕ ಒಂದು ಹೋಗುವಂತ ಸಾಹಸ ಯಾರು ಕೂಡ ಮಾಡೋದಿಲ್ಲ.